ಒಬ್ಬ ರೈತ ಆಗಿ ಒಂದು ಸಮಸ್ಯೆಗೆ ತಗಲಾಕೊಂಡಿದ್ದಾರೆ ಅವರು ಈ ಥರ ಸಮಸ್ಯೆ ತುಂಬ ಜನ ಫೇಸ್ ಮಾಡ್ತಿರ್ತಾರೆ ಅದೇ ರೀತಿ ಇವರು ಕೂಡ ಫೇಸ್ ಮಾಡ್ತಾ ಸಮಸ್ಯೆ ಏನಿದೆ ಬಾಳೆದು ಈ ಥರ ಎಲೆ ಬತ್ತಿ ಹೋಗ್ತಾ ಇರೋದು ಇದ್ರದ್ದು ಏನಾದರೂ ಒಂದು ನಿಮ್ಗೆ ಸಲಹೆ ಇದ್ರೆ ದಯವಿಟ್ಟು ಒಂದು ಸಲಹೆ ಕೊಡಿ ಅಷ್ಟೇ ಇನ್ನೇನಿಲ್ಲ ಬಂಧುಗಳೇ ರೈತ ನಮ್ಮ ದೇಶದ ಬೆನ್ನೆಲುಬು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಬೆಳೆ ಬೆಳೆದ್ರೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ರೈತನಿಗೆ ಸರಿ ಚೆನ್ನಾಗಿ ಕಷ್ಟಪಟ್ಟು ಬೆಳೆದ್ರೂ ಕೂಡ ಕೊನೆಗೆ ಬೆಳೆ ಸಿಗಲ್ಲ ಇಲ್ಲಾಂದರೆ ಏನೋ ಒಂದು ಮಾಡಿರ್ತಾರೆ ಮಧ್ಯದಲ್ಲಿ ಕಾಯಿಲೆ ಅವು ಒಂದು ಒಂದು ಫಸ್ಲು ಹಾಳಾಗ್ಬಿಡುತ್ತೆ ನೋಡಿ ಇವತ್ತು ಯಾಕೆ ಈ ವಿಡಿಯೋ ಅಂದರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ನಮ್ಮ ಬಾಮೈದ ಮಾದರಿ ರೈತ ಅಂತ ಕಳೆದ ಬಾರಿ ಬಾಳೆ ಬಗ್ಗೆ ಬಹಳಷ್ಟು ಒಳ್ಳೆ ವೀಡಿಯೋಸ್ನ ನಾವು ಮಾಡಿದ್ವಿ ಅದೇ ರೀತಿ ಇವತ್ತು ಕೂಡ ಸತತವಾಗಿ ಒಂದು ವರ್ಷದಿಂದ ಯಾವುದೋ ಒಂದು ಜಮೀನಲ್ಲಿ ಪಾಳು ಬಿದ್ದಂಥ ಒಂದು ಜಾಗನ ಒಂದು ಸ್ವರ್ಗದ ಥರ ರೆಡಿ ಮಾಡಿದರು ನಮ್ಮ ಬಾಮೈದೆಯವರು ಅದೇ ತೋಟದಲ್ಲಿದ್ದೀವಿ ಇವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದರು ಅಂದರೆ ಬಾಳೆದು ಅಷ್ಟು ಚೆನ್ನಾಗಿ ನೋಡೋದಕ್ಕಂತ ಅಷ್ಟು ಖುಷಿಯಾಗೋದು ಎಷ್ಟು ತಿಂಗಳಾಯಿತು ಯೇಶು ಮಾಡಿದ ಏಳು ತಿಂಗಳಾಯಿತು ಏಳು ತಿಂಗಳಾಗಿ ಕೆಲವು ಕಡೆ ಕೆಲವು ಕಡೆ ಏಳಾಗಿದೆ ಹ್ಞೂ ಒಬ್ಬ ರೈತ ಆಗಿ ಒಂದು ಸಮಸ್ಯೆಗೆ ತಗ್ಲಾಕಂಡಿದ್ದಾರೆ ಅವರು ಆದರೆ ಸತತ ಪ್ರಯತ್ನವೂ ಮಾಡಿದ್ದಾರೆ ಯಾವ ಇದನ್ನ ಸಮಸ್ಯೆ ಹೆಂಗೆ ಬಗೆಹರಿಸೋದು ಅನ್ನೋ ಪ್ರತಿಯೊಂದು ಪ್ರಯತ್ನವೂ ಮಾಡಿದ್ದಾರೆ ಅದರಿಂದ ಅದರಿಂದ ಯಾವ ಲಾಭನೂ ಇಲ್ಲ ಏನು ಅಂದರೆ ಸಮಸ್ಯೆ ನೋಡಿ ಅವ್ರು ಬೆಳೆದ್ರೆ ಬಾಳೆ ಏನಾಗಿದೆ ಅಂದರೆ ನೋಡಿಲಿ ಎಷ್ಟು ನಾಲ್ಕು ಎಕರೆ ಯಶೋ ಹಾಂ ನಾಲ್ಕು ಎಕರೆ ನಾಲ್ಕು ಎಕರೆಯಲ್ಲಿ ಬಾಳೆ ಈ ರೀತಿ ಇದಾಗಿದೆ ಅವ್ರು ಮಾತ್ರ ಎಲ್ಲ ರೀತಿ ಕೇರನ ಮಾಡಿದಾರೆ ಅಲ್ವಾ ನೋಡಿ ಹಾಂ ಹಾಂ ಇಡೀ ಬಾಳೆ ಈ ನಾಲ್ಕು ಎಕರೆದು ಅವ್ರು ಮಾಡಿರೋದು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಎಲ್ಲ ಮಾಡಿದ್ದಾರೆ ನೋಡಿದ್ರೆ ಇಲ್ಲಿ ನೋಡಿ ಈ ಥರ ಹಿಂಗೆ ಹಿಂಗಾಗಿ ಹೋಗ್ತಾ ಇದೆ ಎಲೆ ಆಗಿ ಪ್ರತಿಯೊಂದು ಬತ್ತಕ್ಕೆ ಸ್ಟಾರ್ಟ್ ಆಗಿದೆ ಹಿಂಗೆ ಹಿಂಗಾಗಿ ಹಿಂಗಾಗಿ ಹೋಗ್ತಾ ಇದ್ದೀನಿ ಏನು ಫಸ್ಲು ಕೈಗೆ ಬರಬೇಕು ಅನ್ನೋದ್ರೊಳಗೆ ಅವ್ರು ಮಾಡಿದಂಥ ಎಫರ್ಟು ನೋಡಿ ಈ ಥರ ಆಗ್ತಾಯಿದೆ ಈ ಥರ ಇದಕ್ಕೆ ಅದ್ರ ಕಾಯಿಲೆನ ಅಂತ ಕೇಳಿದ್ರೆ ಕಾಯಿಲೆನೂ ಅಲ್ವಂತೆ ಯಶು ಕಾಯಿಲೆ ಈಗ ನಾವು ಬಾಳೆನ ಕಂದುಗಳಲ್ಲಿ ನಾಟಿ ಮಾಡ್ತಾ ಇದ್ದು ಮುಂಚೆ ಎಲ್ಲ ಈಗ ಲಾಸ್ಟಿಗೆ ಟಿಶ್ಯೂ ಟಿಶ್ಯು ಕಲ್ಚರ್ ಅಂತ ಬಂದಿದೆ ಅಂದ್ರೆ ಅಂಗಾಂಶ ಕೃಷಿ ಬಾಳೆ ಅಂತ ಹೇಳಿ ಅದನ್ನ ತೆಗ್ದಾಕಿದ್ರೆ ಸ್ವಲ್ಪ ಡಿಸೀಸ್ ಫ್ರೀ ಇರುತ್ತೆ ಎಲ್ಲಾ ರೀತಿ ಡಿಸೀಸ್ ನ ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೊಳ್ಳೆ ಕ್ವಾಲಿಟಿ ಸೀಡ್ಸ್ ನ ತರ್ತಾರೆ ಅಂತ ಅದರಿಂದ ಸಿಗುತ್ತೆ ಅಂತ ಹೇಳಿ ನಾವು ಅಂಗಾಂಶ ಕೃಷಿ ಬಾಳೆ ನಾನ್ ಮೂರ್ನಾಲ್ಕು ವರ್ಷದಿಂದನು ಬೆಳಿತಾ ಇದೀವಿ ಅಂದ್ರೆ ಅದನ್ನ ಅಡಿಕೆ ತೋಟದೊಳಗೆ ಕಾಫಿ ತೋಟದೊಳಗೆ ಬೆಳಿತಾ ಇದ್ವಲ್ಲ ಅಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ಲಿಲ್ಲ ಈ ಸರಿ ನಾಲ್ಕು ಎಕರೆನ ಪಾಳ್ ಬಿದ್ದಿದ್ ಜಾಗ ನೀವ್ ಹೇಳ್ದಂಗೆ ತಗೊಂಡು ಫುಲ್ ಅದನ್ನ ರೆಡಿ ಮಾಡಿ ಭೂಮಿನ ಲೀಸಿಗೆ ತಗೊಂಡು ನಾಲ್ಕು ಎಕರೆ ಜಾಗ ಮಾಡಿಕೊಂಡಿದ್ದು ಕೃಷಿ ವಿಜ್ಞಾನ ಕೇಂದ್ರದಿಂದನೇ ಸಲಹೆ ತಗೊಂಡು ಎಲ್ಲಿ ಗಿಡ ತರ್ಬೇಕು ಅಂತ ಹೇಳಿ ಬೆಂಗಳೂರು ಹತ್ರದಿಂದ ಗಿಡನು ತರ್ಸಿದಿವಿ ತರಿಸಿ ಹಾಕಿದ ನಂತರ ಮಾತ್ರ ಒಂದ್ ಐದಾರು ತಿಂಗಳು ಅದು ಗ್ರೋತ್ ತುಂಬಾ ಚೆನ್ನಾಗಿ ಬಂತು ಯಾವ್ದೇ ಗಳಾಗಿರ್ಲಿ ಏನು ಕಾಣ್ತಾ ಇರ್ಲಿಲ್ಲ ನೀವೇ ನೋಡಿದ್ರಲ್ಲ ಎರಡು ಎರಡು ಅಡಿ ಬಡ್ಡೆ ಗ್ರಾ ಇದು ಬುಡದ ಗಾತ್ರ ಆಗಿತ್ತು ಈಗ ಇದ್ಕಿದ್ದಂತೆ ಒಂದು ತಿಂಗಳಿಂದ ಫಸ್ಟ್ ಇನ್ಶಿಯಲ್ ಅಲ್ಲಿ ಚಿಕ್ಕದಾಗ ಶುರು ಆಯ್ತು ಆಗ್ತಾ 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 ದೊಡ್ಡ ಮಟ್ಟದಲ್ಲಿ ಈ ತರ ಎಲ್ಲೋ ಇಷ್ಟ ಆಗ್ತಾ ಇದೆ ಕೆಳಗಡೆ ಎಲೆಗಳು ಬುಡದಿಂದ ಫಸ್ಟ್ ಸ್ಟಾರ್ಟಿಂಗ್ ಏನು ಬರುತ್ತೆ ಎಲೆಗಳು ಎರಡು ಆಯ್ತು ಆಮೇಲೆ ನಾಲ್ಕು ಆಯ್ತು ಆರು ಹಿಂಗೆ ಅಂತ ನಾನು ಇಲ್ಲಿಗೆ ಏನು ಪ್ರೊಸೀಜರ್ ಅಲ್ಲಿ ಕೆಲಸ ಮಾಡಬೇಕು ಮೊದಲು ಬೇವಿನಿಂಡಿ ಹಾಕಬೇಕು ಸುಣ್ಣ ಹಾಕಬೇಕು ಮೋಬಿನ ಒಣಗಿಸ್ಬೇಕು ಅದೆಲ್ಲ ಆಗಿದೆ ಮತ್ತೆ ಡ್ರಿಪ್ ಇರಿಗೇಷನ್ ಮಾಡಿದೀವಿ ಅದ್ರ ಜೊತೆಗೆ ತಿಂಗಳಿಗೆ ಒಂದು ಸ್ಪ್ರೇ ಕೊಟ್ಟಿದ್ದೀನಿ ಫಂಗ್ಜಿ ಸೈಡುಗ ಇದಿರ್ಬೋದು ಇರ್ಬೋದು ಸಾಫು ಇವೆಲ್ಲ ಆಗ ಹೋಗಿದೆ ಕೆಲಸಗಳು ಐದು ಸ್ಪ್ರೇ ಆಗಿದೆ ಇಲ್ಲಿಗೆ ಏಳು ತಿಂಗಳಿಗೆ ಮತ್ತೆ ಫರ್ಟಿಲೈಸರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅದೇ ತರ ಮಾಡಿದೀವಿ ಬನಾನಾ ಸ್ಪೆಷಲ್ ಇರ್ಬೋದು ಪೋಷಕಾಂಶಗಳು ಬೇಕಾಗುತ್ತಲ್ಲ ರಸಗೊಬ್ಬರಗಳನ್ನೂ ಚೆನ್ನಾಗಿ ಹಾಕಿದೀವಿ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇವರು ಕೃಷಿ ತಜ್ಞರು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರು ಕೂಡ ಏನ್ ಹೇಳ್ತಾರೆ ಕೃಷಿ ತಜ್ಞರು ಎಲ್ಲಾರು ಅಂದ್ರೆ ಕೇಳಿದ್ರೆ ಈ ಕ್ರಾಪ್ ಈಗ ಆಗ್ಲಿಲ್ಲ ಮುಂದಿನ ಕ್ರಾಪ್ ಬರುತ್ತೆ ಅಂತ ಈಗ ಅವರ ಅವರಲ್ಲ ಇಲ್ಲಿವರೆಗೂ ಕೆಲಸ ಮಾಡಿಸಿ ನಾನು ಏಳು ತಿಂಗಳ ತನಕ ಈಗ ಹಿಂಗ ಆಗಿದೆಯಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ನೀವು ಅದು ಅದಾಗಿದೆ ಫಸ್ಟ್ ಸಿಗಟೊಕ್ಕ ಅಂತ ಇದ್ರು ಈಗ ಕೆಲವು ಕಡೆ ಇದ್ರೆ ಸಿಗೋಟಕೂ ಅಲ್ಲ ಅಂತ ಬಂದಿದೆ ಏನಾಗಿದೆ ಅಂತ ಹೇಳ್ತೀನಿ ಅವರು ಹೇಳ್ತಾರೆ ಮುಂದಿನ ಕ್ರಾಪ್ ಬಿಟ್ಕೊಳ್ಳಿ ಈ ಬೇ ಕ್ರಾಪ್ ಬೇಡ ಅದು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಆರ್ಗ್ಯಾನಿಕ್ ಫರ್ಟಿಲೈಸ್ ಮಾಡಿ ಅಂತ ಆರ್ಗ್ಯಾನಿಕ್ ಫರ್ಟಿಲೈಸು ಇದು ಮಾಡಿದೀವಿ ಮಾಡಿದ್ದೀವಿ ಗೊಬ್ಬರ ಹೋಗ್ರ ಆರ್ಗ್ಯಾನಿಕ್ ಹೋಗ್ರ ಅಂದರೆ ಅದನ್ನು ಕೂಡ ಪೂರಾ ನೀಟಾಗಿ ಎಲ್ಲದಕ್ಕೂ ಆ ಇವಾಗ ನಾನು ಅವ್ರದ್ದು ಸಲಹೆ ಹಿಂಗೆ ಅಂದ್ರಲ್ಲ ಅಂತ ಹೇಳಿ ಬೇರೆ ಕಡೆ ವಿಚಾರಿಸಬೇಕಾದ್ರೆ ನನಗೂ ಸ್ವಲ್ಪ ಇನ್ನು ಏನೇನು ಬೇಕಾಗ್ಬೋದು ಇದಕ್ಕೆ ಕೆಲಸಕ್ಕೆ ಅಂತ ಹೇಳಕ್ ಗೊತ್ತಿಲ್ಲ ಆದ್ರೆ ಕೇಳಿದಾಗ ಇದು ಪ್ಯಾಥಾಲಜಿಸ್ಟ್ ಹತ್ರ ಕೇಳ ನ್ಯೂಟ್ರಿಷನ್ ಸ್ವಲ್ಪ ಕಮ್ಮಿ ಆಗಿದೆ ಅದನ್ನ ಸ್ವಲ್ಪ ಮ್ಯಾನೇಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏನು ಅದಕ್ಕೆ ನಿಮ್ ಕತ್ರೂ ಯಾವ್ದಾದ್ರು ಒಂದು ಸಹ ಇದಾಗ್ಬೋದಾ ಯಾರಾದ್ರೂ ಬಾಳೆ ಬೆಳೆಗಾರರು ಬೆಳೆದಿರೋರು ಏನಾಗಿರೋದು ಈ ಥರ ಸಮಸ್ಯೆ ತುಂಬಾ ಜನ ಫೇಸ್ ಮಾಡ್ತಿರ್ತಾರೆ ಅದೇ ರೀತಿ ಇವರು ಕೂಡ ಫೇಸ್ ಮಾಡ್ತಾ ಇದಾರೆ ನಿಮ್ಗೆ ಯಾರಿಗಾದ್ರೂ ಈ ಬಳೆಗೆ ಈ ಬ ಈ ಸಮಸ್ಯೆ ಏನಿದೆ ಬಾಳೆದು ಈ ಥರ ಎಲೆ ಬತ್ತಿ ಹೋಗ್ತಾ ಇರೋದು ಇದ್ರದ್ದು ಏನಾದರೂ ಒಂದು ನಿಮ್ಗೆ ಸಲಹೆ ಇದ್ದರೆ ದಯವಿಟ್ಟು ದಯವಿಟ್ಟು ಸಲಹೆ ಕೊಡಿ ಅಷ್ಟೇ ಇನ್ನೇನಿಲ್ಲ ಸಲಹೆ ಒಂದು ಯಾರು ಸಾಧ್ಯ ಆದ್ರೆ ಅದೊಂದು ಏನಾಗಿರ್ಬೋದು ಕೆಲವ್ರಿಗೆ ಗೊತ್ತಿರುತ್ತೆ ಅದು ಏನು ಕೆಲವ್ರಿಗೆ ಗೊತ್ತಾಗೋದಿಲ್ಲ ಒಳ್ಳೊಳ್ಳೆ ರೈತರುಗಳಿರ್ತಾರೆ ತುಂಬಾ ವರ್ಷದಿಂದ ಇದೇ ಬಾಳೆನೆ ಬೆಳೆ ಅನುಭವಗಳು ಆಗಿರುತ್ತೆ ಆಗಿರುತ್ತೆ ಅವಾಗ ಅನುಭವಗಳನ್ನ ನಮಗೆ ಸಿಕ್ತಂಗಾಗುತ್ತೆ ಈಗ ಕೆಲವರು ಪನಾಮ ಬಿಲ್ಟ್ ಅಂತ ಹೇಳಿದ್ರು ಪನಾಮ ಬಿಲ್ಟಿಗೆ ನಾನು ಭವಿಷ್ಯದ್ದು ಮತ್ತೆ ಕ್ಲೋರೋನಾ ಬುಡಕೆ ಟ್ರಂಚ್ ಮಾಡಿದ್ದಾಗಿದೆ ಅದಕ್ಕೆ ಅದಕ್ಕೆ ಏನು ಕೆಲಸ ಮಾಡಬೇಕು ಅನ್ನೋದು ನಾನು ರೆಡೋಮೇಲ್ ಮಾಡಿದೀನಿ ಆಗಿದೆ ಈಗ ನನಗೆ ವಿಲ್ಟ್ ಡಿಸೀಸ್ ಏನು ಒಂದರಿಂದ ಒಂದು ಕರಡುತ್ತೆ ಇದರಲ್ಲಿ ಎಲ್ಲ ಇದಲ್ಲ ನೋಡಿ ಅದು ಪನ ವಿಲ್ಟ್ ಇದೆ ಸ್ವಲ್ಪ ಒಂದೊಂದು ಟೋಟಲ್ ನಾನು ನಾಲ್ಕು ಸಾವಿರ ಕಿಕ್ಕರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಹದಿನೇಳು ಗಿಡ ಬುಡಕೆ ಹದಿನೇಳರಿಂದ ಹದಿನೆಂಟು ಬುಡಕೆ ಬುಡ ಅದೇ ಪನಾಮ ವಿಲ್ಟ್ ತರ ಕಾಣಿಸ್ಕೊಂಡಿತ್ತು ಅದು ಅವಾಯ್ಡ್ ಆಗಿದೆ ಆದರೆ ಆದ್ರೆ ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ಜಮೀನ್ ಎಷ್ಟು ವರ್ಷ ಆಡ್ಬಿಟ್ಟಿತ್ತು ಇದು ಇದು ಸುಮಾರು ಒಂದು ಸುಮಾರು ವರ್ಷದಿಂದ ಇತ್ತು ಬಿಡಿ ಸರ್ ಏನು ಕಲ್ಟಿವೇಟ್ ಆಗಿತ್ತು ಇನ್ನೊಂದು ಅರ್ಧ ಹೆಚ್ಚು ಕಮ್ಮಿ ಒಂದು ಒಂದು ವರ್ಷ ಇದರಲ್ಲಿ ರೈತ ಮಾದರಿಯಾಗಿ ಏನೋ ಒಂದು ಅಂತ ಆ್ಯಕ್ಚುಲಿ ಇದೊಂದು ಕೃಷಿನ ನಿಮಗೆ ಇವರು ಫೇಸ್ಬುಕ್ ಪೇಜಲ್ಲಿ ಯಶವಂತ ಧರ್ಮಪ್ಪ ಅನ್ನೋ ಒಂದು ಫೇಸ್ಬುಕ್ ಪೇಜಲ್ಲಿ ಕಂಪ್ಲೀಟ್ ಆಗಿ ತಂದು ಮನೆಯವರೆಗೂ ಯಾವ ತರ ಬೆಳೆ ಮಾಡಬಹುದು ಅನ್ನೋದು ಒಂದು ತೋರ್ಸೋದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಅಂತ ವಿಡಿಯೋನು ಸ್ಟಾರ್ಟ್ ಮಾಡಿದ್ರು ಇದ್ರ ಮಧ್ಯದಲ್ಲಿ ನಾನು ಬರಬೇಕಾಗಿ ಬಂತು ಈಗ ಈಗ ಈ ಪರಿಸ್ಥಿತಿ ಬರಲಾಗಿ ಯಾಕಂದ್ರೆ ಆ ಪ್ರೋಸೆಸ್ ನೀವು ನೀನು ಅಪ್ಲೋಡ್ ಮಾಡಿಲ್ಲ ಅದು ಕಂಪ್ಲೀಟ್ ಒಂದು ಸೀರೀಸ್ ಥರ ಮಾಡಿ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡಿದರು ಈ ಮಧ್ಯದಲ್ಲಿ ಸಡನ್ನಾಗಿ ಇದು ಬಂದಿದ್ದರಿಂದ ನಾನು ಇದನ್ನು ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಬಂದು ನೋಡ್ಕೊಂಡು ಹೋದಾಗ ಇದನ್ನು ನೋಡಿದಾಗ ನಿಜವಲ್ಲ ಅವ್ರು ಹಾಕಿರೋ ಎಫರ್ಟ್ ನೋಡಿದ್ರೆ ನಿಜವಲ್ಲ ಹೊಟ್ಟೆ ಉರಿಯುತ್ತೆ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕಿದ್ರೆ ಇದು ಇವ್ರೊಬ್ಬರದಲ್ಲ ಸುಮಾರು ಜನ ರೈತರದ್ದು ಇದೆ ಪರಿಸ್ಥಿತಿ ಕಾಡು ಪ್ರಾಣಿಗಳ ಹಾವಳಿ ಆನೆಗಳು ಸೋಲಾರ್ ಬೆಫೆನ್ಸ್ ಆಗಿದೆ ಇದು ನಮ್ಮ ಕಪಿಗಳು ಹಾವಳಿ ಅದಕ್ಕೆ ಎರಡು ಮೂರು ತಿಂಗಳು ಕಾದಿದ್ದೀವಿ ಮೈಕ್ ಸಿಸ್ಟಮ್ ಮಾಡಿದ್ದು ಅದಕ್ಕೆ ಬರಬಾರ್ದಂತ ಇಂಥ ಕೆಮಿಕಲ್ ಸ್ವಲ್ಪ ಪಟ್ಟಿಗೆ ಇದು ಮಾಡಿದ್ದು ಸ್ಪ್ರೇ ಮಾಡಿದ್ದು ಬರೋ ಅಂಥ ಜಾಗಗಳಿಗೆ ಅದ್ರ ಜೊತೆಗೆ ಲಾಸ್ಟಿಗೆ ನಾವೇ ಕಾಯ್ ಕಾಯ್ದಿದ್ದು ಎರಡು ಮೂರು ತಿಂಗಳು ಅದನ್ನು ಕಪ್ಪಿಗಳನ್ನ ಯಾಕಂದ್ರೆ ಗಿಡಗಳನ್ನ ಸಿಗದಾಗ್ತಾ ಇದ್ದವನ್ನ ಅದೆಲ್ಲ ಚಿತ್ರಣ ನಾನು ಫುಲ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಆಗಿ ಕೈಗೆ ಬರಬೇಕು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದು ಫಲ ಕಟ್ಟಬೇಕು ಅನ್ನೋ ಟೈಮಲ್ಲಿ ಇನ್ನೆರಡು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಐದರಿಂದ ಆರ್ ಬಾರಿ ಫರ್ಟಿಲೈಸ್ ಮಾಡಿದ್ವಿ ಭೂಮಿನ ಐದು ರೌಂಡ್ ಕೊಟ್ಟಿದ್ವಿ ಏಳು ತಿಂಗಳಿಗೆ ಎಲ್ಲಾ ತರದ್ದು ಬೆಡ್ ಬೆಡ್ ಅಂದ್ರೆ ನಮ್ಮಲ್ಲಿ ಇದ್ ಬರಲ್ಲ ಗಳು ಬರಲ್ಲ ಯಾಕಂದ್ರೆ ಬಾಳೆ ಕೃಷಿ ಇಲ್ಲಿ ಯಾರು ಮಾಡೋದಿಲ್ಲ ಯಾವ್ದಾದ್ರು ಬೇರೆ ತೋಟದಿಂದನಾದ್ರೂ ಈ ಡಿಸೀಸ್ ಬಂತು ಅನ್ನಕ್ಕೆ ಬಾಳೆ ಕೃಷಿ ಮಾಡೋರೇ ಇಲ್ಲ ಇಲ್ಲೊಂದ್ ಐದು ಎಕರೆ ಐದು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾರು ತೋಟನೇ ಇಲ್ಲ ಬಾಳೆ ತೋಟ ಅಂದ್ರೆ ಇವ್ರು ಮಾಡ್ರ ಪ್ರೊಸೀಜರ್ ನೋಡ್ರೆ ಸಿಕ್ಕಾಪಟ್ಟೆ ಪ್ರೊಸೀಜರ್ ಮಾಡ್ರ ಇದಾದ್ಮೇಲೆ ಅವ್ರಿಗೆ ಏನ್ ಸಮಸ್ಯೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಎಲ್ಲಾ ತಜ್ಞರನ್ನು ವಿಚಾರಿಸಿದ್ಮೇಲೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಏನು ಇದು ಏನ್ ಕಾಯಿಲೆನೂ ಅಲ್ವಂತೆ ಇದು ಇನ್ ರೋಗ ಫಂಗಸ್ ಅಂತೂ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿದವರು ಇದು ಬೇರೆ ಏನಿರ್ಬೋದು ಏನಿರ್ಬೋದು ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕಡ್ದು ನೋಡಿದಿವಿ ಬುಡ ಕಡಿದ್ರೆ ವಿಲ್ಟ್ ಬಂದ್ರೆ ಅಲ್ಲಿ ಬ್ರೌನಿಶ್ ತರ ಬಂದಿರುತ್ತೆ ಫೋಟೋ ಇಲ್ಲಿ ನೋಡಿ ತೋರಿಸ್ತೀನಿ ಕೊಚ್ಬಿಟ್ಟು ನೋಡೋದು ಏನ್ ಖಾಯಿಲೆ ಆಗಿದೆ ಏನೈತೆ ಅಂತ ಚೆಕ್ ಮಾಡೋದು ಇದನ್ನೆಲ್ಲ ಮಾಡಿದಿರ ಅರ್ಧ ಅರ್ಧ ಸಿಗುದು ನೋಡಿದೀವಿ ಬೇರ್ಗಳ್ನು ಕಿತ್ತು ನೋಡಿದಿವಿ ಯಾವ್ದು ಪ್ರಾಬ್ಲಮ್ ಇಲ್ಲ ಈ ತರ ಆಗ್ತಾ ಇದೆ ಯಾವ್ದಾದ್ರು ಸಲಹೆಗಳಿದ್ರೆ ಇದನ್ನ ಏನ್ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರೋದು ಅನ್ನೋದಕ್ಕೆ ಒಂದು ಸಲಹೆಗಳಿದ್ರೆ ಕೊಡಿ ಯಶವಂತ ಒಬ್ಬರಿಗಲ್ಲ ಇದು ಬಹಳಷ್ಟು ರೈತರಿಗೂ ಈ ತರ ಸಮಸ್ಯೆಗಳು ಆಗ್ತಿರೋರ್ಗೂ ಕೂಡ ಒಂದು ಹಂತದಲ್ಲಿ ರೈತನ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅವ್ರಗಳಿಗೆ ಸಮಸ್ಯೆ ಆದ್ರೆ ಸೊಲ್ಯೂಷನ್ ಇದೆ ಅಂತ ಆದ್ರೆ ಮಾಡಬಹುದು ಏನಾದ್ರೂ ಒಂದು ಮಾಡಬಹುದು ಸಾಧ್ಯ ಆದಷ್ಟು ನಿಮ್ಗೆ ಯಾರಿಗಾದ್ರು ಮಾಹಿತಿ ಇದ್ರೆ ಒಂದು ಮಾಹಿತಿನ ಕೊಡಿ ಈಗ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ